ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ IPL ಪ್ಲೇ ಆಫ್ ಇವತ್ತಿಂದ ಶುರು. ವೀಕ್ಷಕರೇ, ನಾಳೆ RCB ತಂಡ ಲಕ್ನೋ ಸೂಪರ್ ಜಯಂಟ್ಸ್ ತಂಡದ ವಿರುದ್ಧ ಎದುರಾಗ್ತಿದೆ ಎಲಿಮಿನೇಟರ್ ಪಂದ್ಯ. ಆದರೆ RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಬಂದಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಎಬಿ ಡಿವಿಲಿಯರ್ಸ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ RCB ತಂಡಕ್ಕೆ ಬರಕ್ಕೆ. ಆದರೆ ಯಾವ IPL ಅಲ್ಲಿ ಬರ್ತಾರೆ ಸರ್, ಇದೇ IPL ಅಲ್ಲಿ ಬರ್ತಾರಾ, ನೆಕ್ಸ್ಟ್ ಮ್ಯಾಚ್ ಆಡ್ತಾರ ಅಂತ ಕೇಳಿದ್ರೆ ನೆಕ್ಸ್ಟ್ ಮ್ಯಾಚ್ ಆಡೋದಿಲ್ಲ. ವೀಕ್ಷಕರೇ, IPL 2023 ಆಕ್ಷನ್ಗೆ ಅವರು ಬರಬಹುದು, ಡೈರೆಕ್ಟ್ ಟೀಮ್ಗೂ ಕೂಡ ಜಾಯಿನ್ ಮಾಡೋಕ್ಕೆ ಆಗೋದಿಲ್ಲ. ಇದೀಗ ಎಬಿ ಡಿವಿಲಿಯರ್ಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿಕೆ ಕೊಟ್ಟಿದ್ದಾರೆ, ಆವಾಗಲೇ ರಿಟೈರ್ಮೆಂಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳ್ಬೋದು. ನೋಡ್ಬೋದು ವೀಕ್ಷಕರೇ, ABD ಅವರು ಹೇಳಿಕೆ ಕೊಟ್ಟಿದ್ದಾರೆ. VU ಸ್ಪೋರ್ಟ್ಸ್ ಅಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಐ ವಿಲ್ ಬಿ ಅರೌಂಡ್ RCB ನೆಕ್ಸ್ಟ್ ಇಯರ್, ಐ ಆಮ್ ಮಿಸ್ಸಿಂಗ್ ಇಟ್, ಡೋಂಟ್ ನೋ ಇನ್ ವಿಚ್ ಕೆಪಾಸಿಟಿ, ಬಟ್ ಐ ವುಡ್ ಲೈಕ್ ಟು ವಿಸಿಟ್ ಮೈ ಸೆಕೆಂಡ್ ಹೋಮ್ ವಿಚ್ ಇನ್ ಚಿನ್ನಸ್ವಾಮಿ ಅಂತ. RCB ತಂಡ ಚಿನ್ನಸ್ವಾಮಿಗೆ ಯಾವಾಗ ಎಂಟ್ರಿ ಕೊಡುತ್ತೋ, ಅಂದರೆ ನೆಕ್ಸ್ಟ್ ಇಯರ್ ಎಂಟ್ರಿ ಕೊಟ್ಟೆ, ಆವಾಗ RCB ತಂಡಕ್ಕೆ ಎಬಿ ಡಿವಿಲಿಯರ್ಸ್ ಅವರು ಬರ್ತಾರೆ ಅಂತ. ಆದರೆ ಅಲ್ಲಿ ಕ್ವಶನ್ ಮಾರ್ಕು, ಪ್ಲೇಯರ್ ಆಗಿ ಬರ್ತಾರೆ, ಆ್ಯಸ್ ಎ ಮೆಂಟರ್ ಆಗಿ ಬರ್ತಾರೆ, ಆ್ಯಸ್ ಎ ಕೋಚ್ ಆಗಿ ಬರ್ತಾರೆ ಅಂತ. ನನ್ನ ಪ್ರಕಾರ RCB ತಂಡಕ್ಕೆ ಎಬಿ ಡಿವಿಲಿಯರ್ಸ್ ಅವರು ಪ್ಲೇಯರ್ ಆಗಿ ಬಂದರೆ ಪರವಾಗಿಲ್ಲ. ಆದರೆ RCB ತಂಡ ಆಲ್ ಆಫ್ ಫೇಮ್ ಮಾಡಿರೋದ್ರಿಂದ ಮೆಂಟರ್ ಆಗಿ ಕೂಡ ಬರ್ಬೋದು, ಹೆಂಗಾನ ಬರ್ಬೋದು, ಅವರು ಒಟ್ನಲ್ಲಿ RCB ತಂಡದಲ್ಲಿ ಇರಬೇಕು. ಇದು ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. IPL 2023 ನಾನು ಬರ್ತೀನಿ, ಈ ವರ್ಷ RCB ತಂಡ ನನ್ನ ಕರೆದಿಲ್ಲ, ನನಗೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ, ನೆಕ್ಸ್ಟ್ ವರ್ಷ ನಾನು ಬಂದೇ ಬರ್ತೀನಿ ಅಂತ ಭರವಸೆಯನ್ನು ಮೂಡಿಸಿದ್ದಾರೆ. ವೀಕ್ಷಕರೇ, RCB ತಂಡಕ್ಕೆ ABD ಎಂಟ್ರಿ ಆಗೇ ಆಗುತ್ತೆ. ಜೈ RCB, ಈ ಸಲ ಕಪ್ ಪಕ್ಕಾ ನಮ್ಮದೇ.